ಇದಕ್ಕ ಮುಂಚೆ ಉಲಿ ವೇಷ ಏನಾದರೂ ಹಾಕಿದ್ದ ನೀನು ಅಂತ ಅದು ಯಾಕೋ ನನ್ನ ಕಣ್ಣಿಗೆ ಅಲ್ಲೇ ನನ್ನ ನಟ್ಟು ಬೋಲ್ಟ್ ಅವ್ರು ಟೈಟ್ ಮಾಡ್ತಿದ್ದೆ ಅದು ಲೂಸ್ ಆಗಿದೆ ಅಂತ ನಾನಿನ್ ಬರ್ತೀನಿ ಸರ್ ಬಾಯ್
ಅಪ್ಪನ ಸುಖಕ್ಕೆ ಮಕ್ಕಳ ತಂದುವ ಚನಕಲು ಎಂದು ಅಪ್ಪನ ಸುಖಕ್ಕೆ ಮಕ್ಕಳ ತಂದುವ ಚನಕಲೇನೆಂದು ಕಗ್ನಾದೊಂದು ವಿಷ ಕುಡಿಸುವ ತೀರ್ಥನು ಎಂದು ಯಾವ ಶಸ್ವಿ ವ್ಯಕ್ತಿಗಳು ಲೋಕದ ಚಿತ್ರವನ ಹೌದು ತ್ಯಾಗರಾಜ್ ಹೇಳಿದ ಮಾತಿನಲ್ಲಿ ಸತ್ಯ ಇದೆ ಮಂಗಳ ನೀನು ನನ್ನ ಮನೆ ಬೆಳಗುವ ಜ್ಯೋತಿ ಆಗ್ತೀಯ ಅಂತ ನಂಬಿದ್ದೆ ಆದ್ರೆ ನನ್ನ ಮನ ಮನೆ ಎಲ್ಲವನ್ನು ಕತ್ತಲಾಗಿಸಿಬಿಟ್ಟೆ ನೀನು ನನ್ನ ಮನೆಯ ಕುಲನಾರಿ ಅಲ್ಲ ಮನೆಯ ಎಂಆರಿ ನಿನ್ನ ಚೊಕ್ಕ ಚಿನ್ನ ಅಂತ ಭಾವಿಸಿದ್ನಲ್ಲೇ ಆದ್ರೆ ನೀನು ಕಾದ ಕಬ್ಬಿಣದ ಸಲಾಕೆ ಅಂತಾನೆ ಚಿಮ್ಮುವ ಕಾಮದಾಹವನ್ನು ತಣಿಸಲು
ತಾಯಿಯಾದರೇನೋ ತಂಗಿಯಾದರೇನೋ ಎಲ್ಲರೂ ಒಂದೇ ಎಂದು ತಿಳಿಯುವ ನೀನೊಬ್ಬ ತಾಯಿ ಗಂಡ ಗರ್ಭದಲ್ಲಿ ಇರುವ ಮಗುವಿಗೆ ತಂದೆ ನಾನೋ ಇಲ್ಲ ಅವನೋ ಏನ್ ಮಾತು ಅಂತ ಆಡ್ತಿದ್ದೀರಾ ನೋಡಿ ನೀ ಮಗುವಿ ತಂದೆ ನೀವೇರಿ ದಿನಕ್ಕೊಬ್ಬನಿಗೆ ಸೆರಗುವ ಆಸು ಸೂಳೆಗ ಮಗು ಇಂಥವನದ್ದೆ ಎಂದು ಹೇಳುವ ಸಾಮರ್ಥ್ಯ ತಾನೇ ಇದೆಯಾ ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಿಸುವ ನಿನ್ನಂತ ರಂಡಗೆ ಅದಾವ ಮುಂಡ ಜನ್ಮ ಕೊಟ್ಟಳ ಕಾರಣ ನಿಮ್ಮ ಕಷ್ಟಗಳನ್ನ ನೋಡಿ ನಿನ್ನ ಕೊರಳಿಗೆ ತಾಲಿ ಕಟ್ಟಿ ತಪ್ಪು ಮಾಡ್ಬಿಟ್ಟೆ ಕಣೆ ತಪ್ಪು ಮಾಡ್ಬಿಟ್ಟೆ ಅವತ್ತೇ ನಾನು ನನ್ನ ತಂದೆಯ ಮಾತಿಗೆ ಬೆಲೆ ಕೊಟ್ಟಿದ್ದಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಿನ್ನಂತವಳ ಕೊರಳಿಗೆ ತಾಲಿ ಕಟ್ಟಿ ತಪ್ಪು ಮಾಡ್ಬಿಟ್ಟೆ ಕಣೆ ಪ್ರಪಂಚಕ್ಕೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೇನೆ ಸವಿತಾ ಸವಿತಾ ಬಾರಮ್ಮ ಇಲ್ಲಿ ನಿಜ ಹೇಳಮ್ಮ ನಾನ್ ಮನೇಲಿ ಇಲ್ದೇ ಇರುವಾಗ ಇಲ್ಲೇನ್ ನಡೀತಿದೆ ಅಂತ ಅಯ್ಯೋ ಬಿಡಿ ಬಾಬಾ ಕದ್ದು ಕಾಂದಾಟ ಆಡೋರ್ ಬಗ್ಗೆ ಹೇಳಿ ನಾನ್ ಯಾಕ ನಿಮ್ ಮನ್ಸ್ ನೋಯಿಸ್ಲಿ ನಿಂತಿದಾರಲ್ಲ ನನ್ ಗಂಡ ಅನ್ಸ್ಕೊಂಡಿರೋ ಬಂಡ ನನ್ನ ಸ್ವಲ್ಪನೂ ಗಮನಿಸ್ಕೊಳ್ಳೋದೇ ಇಲ್ಲ ಅದಕ್ಕೆ ಏನಾದ್ರೂ ಕರೆದ್ರೆ ಸಾಕು ಏನಕ್ಕೆ ಬಂಡೆ ಇರಿ ಅಂತ ನನ್ ಮಗ್ಳಲ್ಲಿ ಮಲಗಿದ್ರೆ ಎದ್ದೋಡೋಗ್ಬಿಡ್ತಾರೆ ಸವಿತಾ ಯಾಕಮ್ಮ ಯಾಕೆ ರೀತಿ ಮಾತಾಡ್ತಾ ಇದೀಯ ಹೌದು ನಾನು ನಿನಗೇನ್ ಅನ್ಯಾಯ ದ್ರೋಹ ಮಾಡಿದೆ ಅಂತ ಈ ರೀತಿ ನನ್ನ ಮೇಲೆ ಸುಳ್ಳಿನ ಅಪವಾದಗಳನ್ನ ಸುಳ್ಳಿನ ಸೊರಿ ಮಣ್ಣೆ ಸುರಿಸ್ತಾ ಇದೀಯಾ ಹೇಳು ಅಯ್ಯೋ 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 ನಾನು ಸುಳ್ಳೇಳ್ತಾ ಇದೀನ ಅಯ್ಯೋ ಪಾಪ ಏನು ದ್ರೋಹ ಮಾಡಿಲ್ವಂತೆ ಅಲ್ವಾ ನೀನು ನನಗೇನು ದ್ರೋಹ ಮಾಡಿಲ್ಲ ಅಂದ್ರೆ ನಾನ್ ಯಾಕಮ್ಮ ಈ ರೀತಿ ಮಾತಾಡ್ಬೇಕಿತ್ತು ಯಾಕೆ ನಿನಗೆ ಬೇರೆ ಯಾರು ಸಿಗ್ಲಿಲ್ವೆ ನನ್ನ ಗಂಡನೇ ಸಿಕ್ಕಿದ್ನೆ ಸವಿತಾ ದೇವರಂತೆ ಹತ್ತಿಗೆ ಏನು ಬಾಯಿಗೆ ಬಂದಂತೆ ಮಾತಾಡ್ತೇನೆ ಇಲ್ಲೇ ನೀನೊಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಲ್ಲಿ ಈ ರೀತಿ ಅಪರಾಧ ವರ್ಷದೋ ಸರಿಯಲ್ಲ ಕಣೆ ಏನ್ರಿ ನೀವ್ ಹೇಳ್ತಿರೋದು ನಾನ್ ಮಾತಾಡೋದು ಮಾತ್ರ ಸರಿಯಲ್ಲ ನಿಮ್ಮ ಅಕ್ಕೆ ಮಾತಾಡೋದೆಲ್ಲ ಸರಿ ಅವಳು ಮಾಡೋದೆಲ್ಲ ಸರಿ ಅಲ್ವಾ ಬಿಡ್ರಿ ನಿಮ್ಮನ್ ಕಟ್ಕೊಂಡು ಸಾರ್ಥ ಆಯ್ತು ಆಕೆಯ ಪ್ರಾಣ ತೆಗೆ ಬಂದು ನನ್ನ ಪ್ರಾಣ ತೆಗೆಯೋಣ ಹಣ ನನ್ನ ಮೇಲೆ ನಂಬಿಕೆ ಕರ್ಮಿ ಆಗಿದ್ರೆ ನನ್ನ ಹತ್ತಿಗೆ ಕೆಟ್ಟ ದೃಷ್ಟಿಯಲ್ಲಿ ಕಂಡಿದ್ದ ಅನುಮಾನ ನಿನ್ನಲ್ಲಿ ಬಂದ್ರೆ ನನ್ನ ನಾ ಕೊಂದ್ಬಿಡು ತಾಯಿ ಮಡಿಲಂತೆ ಮಗನಂತೆ ಇರುವ ನಮ್ಮ ಅತ್ತಿಗೆ ನಮಗೂ ಸಂಬಂಧ ಕಲ್ಪಿಸ್ಬೇಡ ಅಣ್ಣ ಸಂಬಂಧ ಕಲ್ಪಿಸ್ಬೇಡ ನಿನ್ನ ಕಾಲಿಗೆ ಬಿದ್ದು ಒಲ್ಸ್ ಮಾಡ್ಕೊತೀರಾ ಹೀ ನಿನ್ನ ಮುದ್ದು ಸೊಸೆ
ನಕ್ಕೀರಿಯ ಮಗನ ಅನಾಥಿಕ ಸಂಬಂಧ ಎಂದು ಬಯಲಾಯಿತಪ್ಪ ಶಂಕರ ಏನು ಹೇಳ್ತಾ ಇದೀಯ ನಿನ್ನ ಮಾತು ಸತ್ಯನೇನಾ ನಾನು ನಿನ್ನ ಮಾತನ್ನ ನಂಬಲಾರೆ ನೀನು ಇಷ್ಟೊಂದು ಕೀಳು ಮಾಡಿ ಕೇಳಿಬಿಟ್ಟಿಯಾನ ನೀನು ಇಷ್ಟೊಂದು ಕೀಳು ಮಾಡಿ ಕೇಳಿದ್ಯಾ ಅಂತ ಅನ್ಕೊಂಡಿರ್ಲಿಲ್ಲ ನಮ್ಮಿಬ್ಬರ ಪ್ರೀತಿ ಯಾವ ತರ ಗೊತ್ತಾ, ತಾಯಿ ಮಗನ ಪ್ರೀತಿ. ದಯವಿಟ್ಟು ಈ ಪ್ರೀತಿಗೆ ಬೇರೆ ಅಪವಾದನ ಕೊಟ್ಟು ನನ್ನ ಅಪರಾಧಿಯನ್ನಾಗಿ ಮಾರ್ಬೇಡಿ ಮಾವ. ನೋಡಿ ಬಾಬಾ, ನಾನು ಬಡವರ ಮನೆ ಹೆಣ್ಣು ಮಗಳೇ ಇರ್ಬೋದು, ಬಡವರ ಮನೆ ಬಡವರ ಮನೆಯಿಂದಲೇ ಬಂದಿರ್ಬೋದು, ಆದ್ರೆ ನಾನು ನೀತಿ ಗೆಟ್ಟವಳಲ್ಲ, ಶೀಲ ಗೆಟ್ಟವಳು ಅಲ್ಲ. ದಯವಿಟ್ಟು ನನ್ನ ಮನಸ್ಸನ್ನ ನೋಯಿಸ್ಬೇಡಿ. ನೀನು ನೀತಿ ಗೆಟ್ಟ ಹೆಣ್ಣಲ್ಲ ಅಂತ ಹೇಳೋ ನೀನು? ನಿನ್ನ ಕೊರಳಿಗೆ ತಾಳಿ ಕಟ್ಟ ಗಂಡನ ಆಧಾರದ ಹೊರೆಯನ್ನು ಹೊರತಿರುವಾಗ ಮತ್ತೆ ಅವ ಸಾಕ್ಷಿ ಬೇಕ ನಿಂಗೆ? ಬೀಜಿಯಲ್ಲಿ ಬೆಳೆದ ನಾಯಿ ನೀನು. ಅಪ್ಪ ಬಡದನೆಲ್ಲ ಹುಟ್ಟಿ ಬೆಳೆದು ಹತ್ತಿಗೆ ಹತ್ತಿಗೆ ಬೀದಿ ನಾಯಿ ನಿಜ, ಆದರೆ ನೀವು ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಬೆಳೆದಿದ್ದಕ್ಕೆ ಶ್ರೀಮಂತರ ನಾಯಿನ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನಾನು ಕಟ್ಟಿರುವ ತಾಳಿನ ಬಿಚ್ಚಿಟ್ಟು ಈ ಮನೆಯಿಂದ ಹೊರಟೋಗು.
Thank you.